ಅವರು ಒಂದು ಮನವಿ ಕೊಟ್ಟಿದ್ದಾರೆ, ನಮಗೆ ನ್ಯಾಯ ಸಿಕ್ಕಿಲ್ಲ ಕೋರ್ಟ್ನಲ್ಲಿ ಪೊಲೀಸ್ನವರಿಂದ, ಅದನ್ನು ಮರು ತನಿಖೆ ಮಾಡಬೇಕು ಅಂತ ಹೇಳಿ ಸಿಐಡಿ ನಾನು ಅದನ್ನ ವಿಚಾರ ಮಾಡ್ತೀನಿ. ಸರ್, ಆರ್ ಅಶೋಕರ್ ಹೇಳ್ತಾರೆ ತಮ್ಮ ಸರ್ಕಾರ ಬಿನ್ ಲ್ಯಾಟಿನ್ ಸರ್ಕಾರ ಅಂತ. ಆರ್ ಅಶೋಕರ್ ಹೇಳ್ತಾ ಇದ್ದಾರೆ ಸರ್ ಮಾಧ್ಯಮಗಳಲ್ಲಿ, ತಮ್ಮ ಸರ್ಕಾರ ಬಿನ್ ಲ್ಯಾಟಿನ್ ಸರ್ಕಾರ. ಏನು ಬಿನ್ ಲ್ಯಾಟಿನ್ ಅಂದ್ರೆ? ಟೆರರಿಸ್ಟ್ ಸರ್ಕಾರ. ಟೆರರಿಸ್ಟ್ ಸರ್ಕಾರ ಸಿ ಅವರಿಗೆ ಪಾರ್ಲಿಮೆಂಟ್ ಸೋಲ್ತೀವಿ ಅಂತ ಭಯ ಹತ್ಕೊಂಡ್ತಾರೆ. ಒಂಥರ ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ಅವರು. ನಾವು ಗ್ಯಾರಂಟಿಗಳನ್ನೆಲ್ಲ ಜಾರಿ ಮಾಡೋದು, ಬಾಯಿ ಬಂದರೆ ಮಾತಾಡೋಕ್ಕೆ ಶುರು ಮಾಡ್ತಿದ್ದಾರೆ, ಸುಳ್ಳು ಆರೋಪಗಳನ್ನೆಲ್ಲ ಮಾಡಲಿಕ್ಕೆ ಶುರು ಮಾಡ್ತಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ಸಹಿತ ಒಬ್ಬ ಪೊಲೀಸರು ಅಂಗವಿಕಲ ವ್ಯಕ್ತಿನ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಆಮೇಲೆ ಸಂಬಂಧಪಟ್ಟಂಗೆ ಇನ್ನಿತರ ಆ್ಯಕ್ಷನ್ ಏನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ, ತಗೊಂಡಿದ್ದೀವಿ ಸರ್. ಟ್ರಾನ್ಸ್ಫರ್ ಮಾಡಿ ಅವ್ರ ಡಿ ಆರ್ಡರ್ ಮಾಡಿದ್ದೀವಿ ಸರ್. ಅವ್ರಿಗೆ ಡಿಪಾರ್ಟ್ಮೆಂಟಲ್ಲಿ ಎಕ್ವೈರಿ ಆರ್ಡರ್ ಮಾಡಿದ್ದೀವಿ ಸರ್. ಟ್ರಾನ್ಸ್ಫರ್ ಇಸ್ ನಾಟ್ ಅ ಸರ್. ಹೊಡೆದದ್ದು ನೋಡಿದರೆ ತೀರಾ ಅಂದ್ರೆ ಈಗ ಹೊಡೆದ ತಪ್ಪು ಅವ್ರ ಮೇಲೆ ಯಾರು ಮಾಡಿ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ, ಶಿಸ್ತಿನ ಕ್ರಮ ತಗೋಬೇಕಲ್ಲ. ತಗೊಂಡಿದ್ದೀವಿ, ಈಗ ಹೊಡೆದ ನಾವು ಸಮರ್ಥನೆ ಮಾಡ್ತಾ ಇಲ್ಲ, ಇದು ತಪ್ಪು. ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೋಬೇಕಲ್ಲ ಸರ್. ಇವತ್ತು ಕೆಂಪಯ್ಯನ ಅವರು ಸುದ್ದಿಗೋಷ್ಠಿ ನಡೆಸಿ ಈ ತಿಂಗಳಲ್ಲಿ ಎಲ್ಲ ಪೇಮೆಂಟ್ ಬಾಕಿ ಉಳಿದಿದೆ. ಈ ಗುತ್ತಿಗೆ ಬಾಕಿ ಉಳ್ಕೊಂಡಿದೆಯಲ್ಲ, ಯಾರ ಕಾಲದಲ್ಲಿ ಆಗಿರೋದು ಸರ್? ಯಾರ ಕಾಲದಲ್ಲಿ ರೀ? ನಮ್ಮ ಕಾಲದಲ್ಲಿ ಕೆಲಸ ಆಗಿದೆಯಾ? ನಾವು ಒಂದು ಕೆಲಸನೂ ಕೊಟ್ಟಿಲ್ಲ ಇನ್ನೂ, ಎಲ್ಲ ಹಿಂದಿನ ಸರ್ಕಾರದಲ್ಲಿ ನಡೆದಿದ್ದವರು. ಬಿಲ್ಲೆಲ್ಲ ಬಾಕಿ ಉಳಿಸ್ಬಿಟ್ಟು ಹೋಗಿದ್ದವ್ರು ಯಾರು? ಯಾರಪ್ಪ ಅಲ್ಲ ಈಗಿನ ಸರ್ಕಾರ ಕೊಡ್ತದೆ ಅದು. ಆಮೇಲೆ ತಾಳ ನೀನು ಪ್ರಶ್ನೆ, ನಾನು ಉತ್ತರ ಹೇಳಕ್ಕೂ ಮುಚ್ಚಿದ್ದೋಗಿ ನೀನೇ ಪ್ರಶ್ನೆ ಕೇಳ್ತಾ ಇದ್ದೀಯ. ಹಿಂದಿನ ಸರ್ಕಾರದ ಕಾಲದಲ್ಲಿ 2 ವರ್ಷ 3 ವರ್ಷದಿಂದ ಬಿಲ್ಗಳು ಕೊಟ್ಟಿಲ್ಲ, ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಬಂದು ಇನ್ನೂ 3 ತಿಂಗಳಾಗಿಲ್ಲ. ನಮ್ಮೇಲೆ ಒತ್ತಡ ಕೊಡಬೇಕು, ಬಿಲ್ ಕೊಡಬೇಕು, ಅದ್ರ ಬಗ್ಗೆ ನಾವು ಕೊಡಲ್ಲ. ಬಟ್ ನಾವು ಏನು ಹೇಳಿದ್ದೀವಿ ಅಂದರೆ 40% ಕಮಿಷನ್ ಹೇಳಿದ್ವಿ ಸರ್ಕಾರ ಹಿಂದೆ ಅಂತ. ಅದು ಒಂದು ಮೇನ್ ಇಶ್ಯೂಸ್ ಚರ್ಚೆ ಆಗಿತ್ತು. ಅದ್ರ ಮೇಲೆ ತನಿಖೆ ಮಾಡಿಸ್ಬೇಕು ಬೇಡ? ನಾವು ತನಿಖೆ ಹಿಂದ್ಗಡೆ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರು ಶಿಕ್ಷೆ ಆಗ್ಬೇಕು ಬೇಡ? ಈಗ ನೀನೇ ಕೇಳಿದೆ, ಪೊಲೀಸ್ನವ್ರು ಯಾರೋ ಒಬ್ರಿಗೂ ಹೊಡೆದಿದ್ದಾರೆ, ಅವ್ರು ಶಿಕ್ಷೆ ಆಗ್ಬೇಕು. ಕೆಲಸ ಮಾಡದೆ ಹೋದ್ರೆ ಅವ್ರ ಮೇಲೆ ತನಿಖೆ ಆಗಿ ತಪ್ಪು ಮಾಡಿದಾರೋ ಇಲ್ವೋ, ಕೆಲಸ ಮಾಡಿದಾರೋ ಇಲ್ವೋ, ಗುಣಮಟ್ಟದ ಕೆಲಸ ಮಾಡಿದಾರೋ ಇಲ್ವೋ ಅಂತ ಗೊತ್ತಾಗದು ಯಾವಾಗ? ಸುಮ್ಮನೆ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದ? ತನಿಖೆ ಮಾಡಿಸ್ತಾ ಇದ್ದೀವಿ, ತನಿಖೆ ಮಾಡಿಸಿ ನಾವು ಯಾರಿಗೂ ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ತೊಂದರೆ, ಅವ್ರು ಇಲ್ಲೂ ಕೂಡ ಕೊಡ್ತೀವಿ. ಬಟ್ ಅವರು ಒಳ್ಳೆ ಕೆಲಸ ಮಾಡಿದ್ರು ಇಲ್ಲೂ ಅಂತ ಗೊತ್ತಾಗದು ಯಾವಾಗದಿಂದಪ್ಪ? ತನಿಖೆಯಿಂದಲ್ಲ. ಈಗ ಬೆಂಗಳೂರಿನಲ್ಲಿ ತನಿಖೆ ಮಾಡಿಸ್ತಾ ಇದ್ದೀವಿ, 4 ಟೀಮ್ಗಳು ಮಾಡಿ ತನಿಖೆ ಮಾಡಿಸ್ತಾ ಇದ್ದೀವಿ. ವರದಿ ಕೊಟ್ಟ ತಕ್ಷಣ ನೋಡ್ತೀವಿ, ತಪ್ಪು ಮಾಡಿಲ್ಲ ಅಂತಂದ್ರೆ ಬಿಲ್ ಕೊಡ್ತೀವಿ, ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಅದೆಲ್ಲ ಸುಳ್ಳ್ರಿ ಸರ್. ಆರಂಭದಲ್ಲಿ ಸರ್ಕಾರದ ಹೆಸರು ಕೆಡಿಸುವಂತ ಹುನ್ನಾರ ನಡೀತಾ ಇದೆ. ಹೌದು, ಸರ್ಕಾರದ ಈಗ ಜನ ಖುಷಿಯಾಗಿದ್ದಾರೆ. ಶಕ್ತಿ ಯೋಜನೆಯಿಂದ ಖುಷಿಯಾಗಿದ್ದಾರೆ ಹೆಣ್ಮಕ್ಳೆಲ್ಲ. ಇಲ್ಲಿ ಬೆಳಗಾವಿನಲ್ಲೇ ಮಾಡ್ತೀವಿ ನಾವು ಈ ತಿಂಗಳು ಒಳಗಡೆ. ಇಂದ ಧರ್ಮ ರಾಜಕಾರಣ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ. ಯಾವಾಗ ಅಸೆಂಬ್ಲಿನಲ್ಲಿ ನಾವು 135-136 ಸೀಟ್ ಗೆದ್ಬಿಡ್ತಾವ ಭಯ ಹಚ್ಚಿಬಿಟ್ಟದೆ ಅವ್ರಿಗೆ. ಅವ್ರು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರು ಕೂಡ ಗೆಲ್ಲಕ್ಕೆ ಆಗಲಿಲ್ಲ ಅವ್ರಿಗೆ. ಈಗ ಎಂ ಪಿ ಎಲೆಕ್ಷನ್ ಟಾರ್ಗೆಟ್ ಎಷ್ಟಿದೆ? ನಾವು ಕನಿಷ್ಠ 20 ಗೆಲ್ತೀವಿ, 20 ಗೆಲ್ಲಬೇಕು ಅಂತ ಅನ್ಕೊಂಡಿದೀವಿ, 20 ಗೆಲ್ತೀವಿ ಸರ್. ಮಂಗಳೂರಿನಲ್ಲಿ ಬಾಣಂತಿ ಗರ್ಭಿಣಿಯರಿಗೆ ಮತ್ತು ಬಾಣಂತಿ ಆಮೇಲೆ 3 ವರ್ಷಗಳಿಂದ ಬಿಲ್ ಕೊಟ್ಟಿಲ್ಲ ಅವರು. ಎಷ್ಟು ವರ್ಷ? 3 ವರ್ಷ. 3 ವರ್ಷಗಳಿಂದ ಬಿಲ್ ಕೊಟ್ಟಿಲ್ಲ. ಯಾಕೆ ಕೊಡಲಿಲ್ಲ? ಯಾಕೆ ಬಿಟ್ಟು ಹೋದ್ರು?
ದಿಸ್ ಇಸ್ ದಿ ಪೊಸಿಷನ್. ನಾವು ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಕೊಡ್ತೀವಿ ಬಿಲ್ ಕೊಡ್ತೀವಿ. ಈಗ ಅವರು ಹೋರಾಟದಾಗ ಜಾಯ್ನ್ ಆಗ್ಯಾರ ಸರ್, ಈಗ ಯಾರು ಬಿಲ್ ಕೊಡಲೇ ಇದ್ದವರು ಮೂರು ವರ್ಷ ಹೋರಾಟ ಮಾಡಕ್ಕೆ ಮುಂದಾಗ ಮೂರು ವರ್ಷ ಬಿಲ್ ಕೊಡದಿದ್ದವರು ಹೋರಾಟ ಏನ್ ಮಾಡ್ತಾರಪ್ಪ? ವಾಟ್ ಮಾರಲ್ ರೈಟ್ ಹೇಳು, ನೀನೆ ಹೇಳು ವಾಟ್ ಮಾರಲ್ ರೈಟ್. ಪ್ರತಿಯೊಂದು ವಿಷಯ ತಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ವಿಷಯ ತಗೊಂಡು ನೋಡ್ಕೊಂಡು ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ ಮೇಲೆ. ಈಗ ಸುಮ್ಮನೆ ಮೈ ಪರಿಶೀಲಿಸಿದ್ರಂತೆ ಅವ್ರಿಗೆ ತಡ್ಕೊಳಕ್ ಆಯ್ತಾ ಇಲ್ಲ, ಹೊಟ್ಟೆವರಿಗೆ ಶುರುವಾಗುತ್ತದೆ, ಏನು ಇಶ್ಯೂಸ್ ಇಲ್ಲ ಅವರಿಗೆ ಹೇಳಕ್ಕೆ ಜನರಿಗೆ. ಅದಕ್ಕೆ ಇದೊಂದು ಸುಳ್ಳು ಆರೋಪ ಮಾಡಿದ್ರೆ ಶುರು ಮಾಡಿ. ಈಶ್ವರಪ್ಪ ಅವ್ರ ಮೇಲೆ ಆರೋಪ ಬಂದಾಗ ರಾಜೀನಾಮೆ ಕೊಟ್ಟಿದ್ರು ಸಚಿವ ಸ್ಥಾನಕ್ಕೆ, ಈಗ ಚಲುವರಾಯ ಸ್ವಾಮಿ ಅವ್ರ ಮೇಲೆ ಆರೋಪ ಬರ್ತಾ ಇದೆ, ಶಿವಕುಮಾರ್ ಅವ್ರ ಮೇಲೆ ಗುತ್ತಿಗೆದಾರರು ಆರೋಪ ಮಾಡ್ತಾ ಇದ್ದಾರೆ. ಎಲ್ಲಿ ಹೇಳಿದಾರಯ್ಯ ಇವತ್ತು ಕೆಂಪಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡಿದ? ಕೆಂಪಣ್ಣ ಯಾರವರು? ಸ್ಟೇಟ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ. ಅವ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಮಿಷನ್ ಅಂತ ಹೇಳಿದ್ರು? ಬಿಜೆಪಿ ಅವ್ರು ಹೇಳಿದ್ರನ್ನೆಲ್ಲ ನೀವು ಕೇಳ್ಕೊಂಡು ನಮಗ್ ಪ್ರಶ್ನೆ ಕೇಳಿದ್ರೆ ಸರಿಗ. ಶೋಭಾ ಕರಂದ್ಲಾಜೆ ಸೇರಿ ಜಾಸ್ತಿ ಜನ ಸಂಸದರು ರಾಹುಲ್ ಗಾಂಧಿ ಅವ್ರ ಮೇಲೆ ದೂರು ಕೊಟ್ಟರು. ಏನಂತ ಫ್ಲೈಂಗ್ ಕೇಸ್ ವಿಚಾರವಾಗಿ ಅದು ಸ್ಪೀಕರ್ ಮುಂದೆ ಇರೋದು ನಮ್ಗೆ ಕೇಳಿದ್ರೆ ಅಲ್ಲ ಸರ್, ನಿಮ್ಮ ಅವರು ಅದ್ರ ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ ಸ್ಪೀಕರ್ ಮುಂದುಗಡೆ ಇದೆ, ನಾನು ನೋಡಿಲ್ಲ. ಗೊತ್ತಾಯ್ತಾ ಸಿ, ಏನಾಗಿದೆ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದ್ದಾರೆ, ಅದ್ರ ಮೇಲೆ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಬಹಳ ಸ್ಕ್ಯಾಥಿಂಗ್ ಅಟ್ಯಾಕ್ ಮಾಡಿದ್ದಾರೆ, ಅದು ಬಂದಿದ್ದ ತಾಪತ್ರ ಹೀಗೆ.